ಧ್ರುವ ಸರ್ಜಾ ಅವರು ಅಭಿನಯಿಸಿರುವಂತಹ ಪುಗುರು ಚಿತ್ರದಲ್ಲಿ ಗಿರಿಜಾ ಲೋಕೇಶ್ ಅವರು ಒಂದು ವಿಷಯನ ಬಿಚ್ಚಿಡ್ತಾ ಇದ್ದಾರೆ. ನಿಜವಾಗ್ಲೂ ಸ್ಪೆಷಲ್ ಆಗಿದೆ. ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಾತ್ರದ ಬಗ್ಗೆನೇ ಹೇಳ್ಕೋಬೇಕು ಅಂತಂದರೆ ಯಾವುದನ್ನು ಹೇಳಬೇಡ ಅಂತ ಹೇಳಿದ್ದಾರೆ. ಅಲ್ಲಿ ನಡೆದಂತ ಘಟನೆ, ಮೊದಲೇ ದಿನ ಶೂಟಿಂಗ್ ಹೋದೆ. ಶೂಟಿಂಗ್ ಹೋಗಿ ನಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವನ ಸರ್ ಸರ್ ಅಂತಾನೆ. ಏನಮ್ಮ ನೀವು ಸಾರ್ ಸರ್ ಅಂತೀರಾ, ನಂದು ಅಂತ ಕರೀರಿ ಸಾಕು ಅಂತ. ಇಲ್ಲಮ್ಮ ನೀವು ಆ ಡೈರೆಕ್ಟರ್ ಚೇರ್ ಮೇಲೆ ಕೂತಿದ್ದೀರಾ, ಹಾಗಾಗಿ ನೀವು ನಮಗೆ ಗುರುಗಳ ಸಮಾನ. ಹಾಗೆ ಎಲ್ಲಿ ನಿಮ್ಮ ಹೀರೋ ಬರಲೇ ಇಲ್ವಾ ಅಂತಂದೆ. ನೋಡಿದ್ರೆ ಹುಡುಗ ಪಕ್ಕದಲ್ಲೇ ಕೂತಿದ್ದಾನೆ. ನಿಂತಿರೇ ನೋಡಿದ್ರೆ ಒಂದು ಶರ್ಟ್ ಹಾಕೊಂಡು, ಒಂದು ನಿಕ್ಕರ್ ಹಾಕೊಂಡು, ಸ್ಕೂಲ್ ಬ್ಯಾಗ್ ಹಾಕೊಂಡು ನಿಂತಿದೆ. ಏನಂದ್ರೆ ಯಾವುದೋ ಒಂದು ಹುಡುಗ ಚಾನ್ಸ್ ಕೇಳ್ಕೊಂಡು ಬಂದಿದೆ ಅಂತ ಅಂದ್ಬಿಟ್ಬಿಟ್ಟು ಚಾನ್ಸ್ ಕೇಳಕ್ ಬಂದಿದ್ದೆ ನಾನು. ಇಲ್ಲಮ್ಮ ಧ್ರುವ ಅಮ್ಮ ಇವರು ಅಂತಿದ್ದಾರೆ. ನನಗೆ ಆಶ್ಚರ್ಯ ಆಗೋಯ್ತು, ಧ್ರುವ ಈ ಮಟ್ಟಕ್ಕೆ ಸಣ್ಣ ಆಗಿ ಒಂದು ಚಿಕ್ಕ ಹುಡುಗನ, ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಂತ ಹೇಳ್ಬೋದು, ಆ ಥರ ಹುಡುಗ ಬಂದಿದ್ದಾನೆ ಅಂದರೆ ನನಗೆ ನಂಬೋಕೆ ಆಗಲಿಲ್ಲ. ಅವನಲ್ಲಿರೋ ಶ್ರದ್ಧೆ ಭಕ್ತಿ, ಆಮೇಲೆ ಚೇಂಜ್ ಓವರ್ ಆದಾಗ ಹೇಗೆ ಅವನು ಒಂದು ಆ ಬಾಡಿನ ಬಿಲ್ಟ್ ಮಾಡ್ಕೊಂಡಿದ್ದ ಅಂತಂದ್ರೆ, ಒಬ್ಬ ಕಲಾವಿದರು ಅಂದ್ರೆ ನಾವು ಅಣ್ಣವರಲ್ಲಿ ನೋಡ್ತಾ ಇದ್ವಿ ಆ ತರ. ಆಯಾ ಪಾತ್ರಕ್ಕೆ ತಕ್ಕ ಹಾಗೆ ತಮ್ಮ ದೇಹವನ್ನು ಸರಿ ಹೊಂದಿಸೋದು ಅಂತ. ಸೊ ಈಗ ಈ ಹುಡುಗ ಇಷ್ಟೊಂದು ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತಾನೆ ಹೇಳಬೇಕು. ಯಾವುದೇ ಭಾಷೆಯಲ್ಲಾಗಿ ಜನಪ್ರಿಯವಾಗಿ ಜಯಭೇರಿನ ಭಾಷೆಯಿಂದ ನಾನು ಹಾರೈಸ್ತೀನಿ. ಕುರ್ತು ಹಿಡಿಯಕ್ಕಾಗದೆ ಇರೋಷ್ಟು ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಿದ್ರಾ ಅಂತ ನನಗೂ ಕೂಡ ಕ್ವೆಶನ್ ಮಾರ್ಕ್ ಮೂಡ್ತಾ ಇದೆ. ಸೊ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದರೆ ಮೂವಿ ರಿಲೀಸ್ ಆಗೋ ದಿನದವರೆಗೂ ನಾವು ಕಾಯಲೇಬೇಕು. ಸೊ ನಿಮಗೆ ಅನಿಸುತ್ತೆ ಎಲ್ಲವನ್ನು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವೀಡಿಯೋಕ್ಕೊಂದು ಲೈಕ್ ಇಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯುವರ್, ಬಾಯ್.